ಇರೋದ್ರಿಂದ ಮಾತ್ರ ನಾವು ಇಲ್ಲಿ ನೆಮ್ಮದಿಯಿಂದ ಇದ್ದೇವೆ. ಸೇನೆ ಇಲ್ಲದಿದ್ರೆ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಎಂದು ಮಾಜಿ ಶಾಸಕ ಹೆಚ್.ಎಂ. ಚಂದ್ರಶೇಖರಪ್ಪ ಹೇಳಿದ್ದಾರೆ. ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ನಿಧನ ಅಚ್ಚರಿ ತರುವಂತದ್ದು. ಯಾಕಂದ್ರೆ ರಾಜಕಾರಣಿಗಳಿಗೆ ಬೆಂಗಾವಲಾಗಿ ಸಾಕಷ್ಟು ಭದ್ರತೆ ಇರುತ್ತೆ. ಆದರೆ ಮೂರು ಸೇನೆಯ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ಗೆ ಯಾಕೆ ಬೆಂಗಾವಲು ವಾಹನ ಇರಲಿಲ್ಲ? ಇನ್ನು ಮುಂದೆಯಾದರೂ ಸರ್ಕಾರಗಳು ಆರ್ಮಿಯ ಚೀಫ್ ಆಗಿರುವವರಿಗೆ ಎಲ್ಲಾ ರೀತಿಯ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು. ಜೊತೆಗೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಕಚೇರಿಯಲ್ಲಿ ಆ ಕ್ಷೇತ್ರದ ವಿಧಾನಸಭೆಯ ಮಾಜಿ ಶಾಸಕರ ನಾಮಫಲಕ ಹಾಗೂ ಅವಧಿಯನ್ನು ಹಾಕಬೇಕೆಂದು ಒತ್ತಾಯಿಸಿದರು. ಸ್ಮಾರ್ಟ್ ಸಿಟಿ ಕುರಿತಾಗಿ ಮಾತನಾಡಿದ ಅವರು ಈ ಕಾಮಗಾರಿಯಲ್ಲಿ 40% ಲಂಚ ತೆಗೆದುಕೊಂಡು ಕೇವಲ 20% ನಲ್ಲಿ ಮಾತ್ರ ಕಾಮಗಾರಿ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದರು. ನಾವರ ಆತ್ಮೀಯರೊಬ್ಬರು ಬೆಂಗಳೂರಲ್ಲಿ ಗಣಪತಿ ಅಂತ ತುಂಬಾ ಆತ್ಮೀಯರ ಜೊತೆ ಕೆಲಸ ಮಾಡಿದಂತ ಅವರು ಏನು ಹೇಳಿದ್ರು ಅಂತಂದ್ರೆ ದೇಶದ ಉನ್ನತ ಮಟ್ಟದ ಸೇನಾದಿ ಇವು ಅತ್ಯಾಧುನಿಕ MI-17 5 ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನಾದ್ರೆ ಎಂದು ಸಾಮಾನ್ಯರ ಸುರಕ್ಷತೆ ಗತಿ ಏನಂದರೆ ಸಾಮಾನ್ಯನ ಕತೆ ಏನು ಯಾಕೆ ಹೇಳ್ತೀವಿ ಅಂದರೆ ಒಬ್ಬ ಸಾಮಾನ್ಯ ಮಂತ್ರಿ ಆದರೆ ಅವನು ಹಿಂದೆ ಮುಂದೆ ಪೈಲಟ್ ಕೊಡ್ತೀವಿ ಹಿಂದದ ಜನ ಮುಂದದ ಜನ ಚೀಫ್ ಮಿನಿಸ್ಟರ್ 20 ಕಾರುಗಳು 30 ಕಾರುಗಳು ಇರ್ತಾವೆ ಇವ್ರ ಕತೆ ಏನಾಗದೆ ಒಬ್ಬ ಮೇಜರ್ ಆಗಿ ಮೂರು ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥವ್ರಿಗೆ ಮುಂದ್ಗಡೆಯವರಿಗೆ ಒಂದು ಪೈಲಟನ್ನು ಕೊಡಬೇಕು. ಇದು ಬಹಳ ಮುಖ್ಯವಾದ ಅಂಶ ನನ್ನ ಆತ್ಮೀಯರು ಕೂಡ ಹೇಳಿರ್ತಕ್ಕಂಥದ್ದು. ಅದು ಯಾವುದೂ ಇಲ್ಲ. ಯಾವ ಉದ್ದೇಶಕ್ಕಾಯಿತು? ಸಣ್ಣ ಸಣ್ಣ ಮಂತ್ರಿಗೆ ಹಿಂದೆ ಮುಂದೆ ಪೈಲಟ್ ಕೊಡ್ತೀರಿ, ಮುಖ್ಯಮಂತ್ರಿ ಬಂದ್ರೆ 50 ಕಾರುಗಳು ಹಿಂದೆ ಮುಂದೆ ಹೋಗ್ತವೆ. ಇದು ದೇಶಕ್ಕೋಸ್ಕರ ತ್ಯಾಗ ಮಾಡ್ತಕ್ಕಂಥವ್ರು. ಹಿಂದೊಬ್ಬರು ರಾಜಕಾರಣ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ ಅವ್ರು ಹೆಸರು ಹೇಳೋದು ಬೇಡ, ಆರ್ಮಿಗೆ ಸೇರೋಲ್ಲ ಹೊಟ್ಟೆಗಿಲ್ದವರು ಅಂತ ಹೇಳಿದ್ರು. ನಾಚಿಕೆ ಅಂತ ಹೇಳಕ್ಕೋದ್ರು, ಇವರು ರಾಜಕಾರಣ ಅಂತ ಹೇಳೋಕ್ಕಾದ. ಅದರಿಂದ ಇವರು ಒಂದು ಸಣ್ಣ ಗ್ರಾಮದ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಅವ್ರ ಮನೆಯನ್ನು ತಮಗೆ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ಇದು ಚಿಕ್ಕ ನೋಡಿ ಮನೆ ಹೇಗಿದೆ ತಾವು ತಿಳ್ಕೊಳ್ಳಿದ್ರು. ನಾನು ಭಾಳ ದೆಲ್ಲಿಯಿಂದ ನನ್ನ ಮಿತ್ರರು ಕಳಿಸ್ಕೊಟ್ರು, ಇದನ್ನು ತಿಳ್ಕೊಳ್ತಕ್ಕಂಥ ವಿಚಾರ ಇದೆ. ಇದು ಯಾಕೆ ಹೇಳ್ತೀನಿ ಅಂತಂದರೆ ದೇಶಕ್ಕೋಸ್ಕರ ತ್ಯಾಗ ಮಾಡ್ತಕ್ಕಂಥವರು ಸೇನೆ. ಅವರ ಆತ್ಮೀಯರೊಬ್ಬರು ಬೆಂಗಳೂರಲ್ಲಿ ಗಣಪತಿ ಅಂತ ತುಂಬ ಆತ್ಮೀಯರ ಜೊತೆ ಕೆಲಸ ಮಾಡಿದಂಥವ್ರು. ಅವ್ರು ಏನು ಹೇಳಿದ್ರು ಅಂತಂದರೆ ದೇಶದ ಉನ್ನತ ಮಟ್ಟದ ಸೇನಾದಿ ಇವು ಅತ್ಯಾಧುನಿಕ MI-17. ನಾವೇನೋ ಹಿಂದಿನ ಹಳೆಯ ಜನ ಹೇಳ್ಬೋದು, ಆದರೆ ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಅವರು ಒಪ್ಕೊಂಡಿದ್ದು ಒಳ್ಳೆಯ ಒಂದು ವಿಷಯನ ಕೊಟ್ಟಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಹೇಳಿದ್ದೀನಿ, ಸ್ಪೀಕರ್ ಒಪ್ಕೊಂಡಿದ್ದಾರೆ. ಎಲ್ಲ ಅಲ್ಲಿ ಲೋಕಲ್ ಬಾಡಿಯಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಜಿಲ್ಲಾಡಳಿತ ಕಚೇರಿ ಇರ್ಬೋದು, ಅಲ್ಲಿ ಅವ್ರ ನಾಮಫಲಕವನ್ನು ಹಾಕಿ ಎಷ್ಟನೇ ಎಸ್ವಿಲಿ ಇವರು ಶಾಸಕರಾಗಿದ್ದರು ಅಥವಾ MP ಆಗಿದ್ದರು NLC ಆಗಿದ್ದನ್ನು ತೋರಿಸ್ಬೇಕು ಅಂತ ನನ್ನ ಕಳಕಳಿ. ಇದು ಪಕ್ಷಾತೀತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು 1,000 ಕೋಟಿ ಬೇಕು ಗೊತ್ತಿಲ್ಲ, ತಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಜನ ಬೀರ್ ಸತ್ತೋಗಿದೆ ಯಾರಿಗೂ ಗೊತ್ತಿಲ್ಲ. ದಿವಸ ನಡೀತಾನೆ ಇದೆ, ಫುಟ್ಬಾಲ್ ದೊಡ್ಡದಾಗ್ತಾ ಇದೆ, ರೋಡ್ ಚಿಕ್ಕದಾಗ್ತಾ ಇದೆ. ಇದು ಯಾವನೇ ನೀವೇ ಯೋಚನೆ ಮಾಡಿ, ಇದು ಯಾರು ಅವೈಜ್ಞಾನಿಕನು ಏನು ಹೇಳೋಕ್ಕೋದ್ರೆ ಬೇಜಾರಾಗುತ್ತೆ. ಕಾರ್ಪೊರೇಷನ್ಗೆ ಹೇಳಿದ್ರೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಮಂತ್ರಿಗಳು ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಅಧಿಕಾರಿಗಳಂತೂ ತಲೆಗೆ DC ಅಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಏ ನಾವು 4 ದಿವಸ ಇರ್ತೀವಪ್ಪ ಮಾತು ಹೋಗ್ತು ನನಗೆ ಆಗಬೇಕು ಎಲ್ಲ ಹಿಂಗೆ ಅಂದ್ಕೊಂಡ್ರೆ ಊರಲ್ಲಿ ವಾಸ ಮಾಡೋದು ನಾವು ತಾನೇ. ನೀವು ಪತ್ರಕರ್ತ, ನಾ ಹಿಂದೆ ಕೂಡ ಹೇಳಿದ್ದೆ ಪತ್ರಕರ್ತ, ನಿಮಗೆ ಎಷ್ಟು ವರ್ಷ ನೋವು ಅನುಭವಿಸಿದಿರಿ, ಇದಾಗಬಾರ್ದು. ಎಷ್ಟು ದಿವಸ ಬೇಕಿದ್ದಕ್ಕೆ ಏನಿದೆ? ಮಳೆ ಬಂದಿದ್ದು ಒಂದು ಅನುಕೂಲ ಆಯ್ತು ಅವ್ರಿಗೆ, ಹೆಚ್ಚಿಗೆ ಮಳೆ ಬಂದಿದ್ದು ಹೆಚ್ಚಿಗೆ ದುಡ್ಡು ಬಂತವ್ರಿಗೆ ಹೇಳ್ತೀನಿ ಕೇಳಿ. ಈಗ 40% ಅಂತ ಹೇಳಿದ್ರಲ್ಲ, ಈಗ 1 ರೂಪಾಯಿಗೆ 40% ಲಂಚ, ಇನ್ನು 40% ಬೇರೆ ಬೇರೆ ರೀತಿ ಹೋಗಿದೆ, 20 ರೂಪಾಯಿ ಮಾತ್ರ ಉಳಿತದೆ ಕೆಲಸ ಕಾಮಗಾರಿ. ಏನು ಮಾಡ್ತೀರಿ ಹೇಳ್ರಿ, ಯಾವ ಥರ ಮಾಡಬೇಕು ಹೇಳಿದೆ? ನಾವು ಡ್ಯಾಮ್ ಕಟ್ಸ್ಕೊಟ್ವಿ, ನಾವು ಈ ಥರ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಏನಿದೆ ಅರ್ಥ ಇದೆಯಾ? ನೀವು ಯೋಚನೆ ಮಾಡ್ತೀವಿ ಸರ್. ಇವತ್ತು ನೋಡಿ, ಯಡಿಯೂರಪ್ಪನವರು ಏ ಶಿಕಾರಿಪುರ ನೀರು ಕೊಟ್ಟೆ ಅಂದರು, ಎಲ್ಲಿಂದ? ನಾವು ಡ್ಯಾಮ್ ಕಟ್ಟಿದ್ವಿ ನೀರು ಕೊಡ್ತಾ ಇರೋದು, ಅವ್ರು ಕೈಯಿಂದ ಏನು ಕೊಟ್ಟಿಲ್ಲ ಹೇಳ್ತೀನಿ ಕೇಳಿ. ಅವತ್ತು ಡ್ಯಾಮ್ ಕಟ್ಟಿದ್ರೆ ನೀರು ಶಿಕಾರಿಪುರಕ್ಕೂ ನೀರಿಲ್ಲ, ಎಲ್ಲಿಗೂ ನೀರಿಲ್ಲ, ಕುಡಿಯೋ ನೀರು ಇಲ್ಲ. ಇದೆಲ್ಲ ಯೋಚನೆ